महादेवी महादेवी बिटबिडे तपाईं त ಯಾರಿಗೂ ಸಂತೋಷ ಆಗ್ತಿಲ್ಲ. ಅಪ್ಪ ಅಮ್ಮ ಸಂಸಾರ ಕಟ್ಕೊಳ್ಳೋದಿಕ್ಕೆ ಏನೋ ನನ್ನಿಂದ ಅಡ್ಡಿ ಆಗ್ತಿದೆ. ನಾನು ಈ ಮನೇಲಿ ಇಲ್ಲದೆ ಹೋದ್ರೆ ಎಲ್ಲರೂ ಸಂತೋಷವಾಗಿರ್ತಾರ ಸೀತಜ್ಜಿ? ಹೌದು ಕಣಿ, ಸಂತೋಷವಾಗಿರ್ತಾರೆ. ಅದಕ್ಕೆ ನೀನಾಗ ನೀನೇ ಇಲ್ಲಿಂದ ಹೊರಟು ಹೋಗು. ಸ್ವಾಮಿ, ನೀವು ಪ್ರಸಾದ ತಗೊಳ್ಳಿ. ಈ ಪ್ರಸಾದ ನನಗೆ ಬೇಕಿಲ್ಲ. ಯಾವಾಗ್ಲೂ ತಗೋತಿದ್ರಲ್ಲ, ಇವತ್ತೆ ಯಾಕೆ ಬೇಡ ಅಂತಿದ್ದೀರಾ? ಅಪಶಕುನ, ನೀವ್ ಇಲ್ಲೇ ಇದ್ರೆ ರಕ್ತ ಬಂಧನ. ಬೇಗ ಗಾಡಿ ತೆಗೆಯಪ್ಪ, ಮನೆಗೆ ಹೋಗೋಣ. ಬಾರಮ್ಮ ಬಾ, ನೋಡು ಇದೇ ನಮ್ಮ ಮನೆ. ನೀನ್ ಇಲ್ಲಿ ಸಂಕೋಚ ಇಲ್ಲದೆ ಇರ್ಬೋದು. ಯಾವ್ದು ಕೆಲ್ಸದ ಮೇಲೆ ಬಂದಿದೆಯಂತೆ? ನಿನ್ ಕೆಲ್ಸ ಮುಗಿಯೋವರೆಗೂ ಸಂಕೋಚ ಇಲ್ಲದೆ ಇಲ್ಲೇ ಇರು. ನನ್ನ ಮಗನಿಗೂ ಹೇಳ್ಕೊಳ್ಳುವಂಥ ಜೊತೆ ಯಾರೂ ಇಲ್ಲ. ಮನೋಜು, ನಿಂಗೇನು ಆಗ್ಲಿಲ್ವೇನಪ್ಪ? ವಿಷಯ ಕೇಳಿ ನನಗೆ ಗಾಬರಿನೇ ಆಗೋಗಿತ್ತು. ಹೌದು ಕಣೋ ಸತೀಶ, ನಾವು ಮಾಮೂಲಂತೆ ಊಟ ಕೊಡ್ತಾ ಇದ್ವಿ. ಅಲ್ಲೊಬ್ಬ ಸನ್ಯಾಸಿ ಇದ್ನಲ್ಲ, ಯಾವಾಗ್ಲೂ ಸುಮ್ಮನೆ ಊಟ ತಗೊಳ್ಳೋನು, ಇವತ್ತ್ಯಾಕೋ ವಿಚಿತ್ರವಾಗಿ ಆಡ್ದ, ಅಲ್ಲಿಂದ ಹೊಟ್ಟೋದ. ಏನೋ ಕೆಟ್ಟದಾಗತ್ತೆ, ರಕ್ತ ಚೆಲ್ಲತ್ತೆ ಅಂತ ಏನೇನೋ ಹೇಳ್ತಾ ಇದ್ದ. ನಮಗ್ ಭಯ ಆಗಿ ಕಾರ್ ಹತ್ತೋಣ ಅನ್ನೋಷ್ಟರಲ್ಲಿ ನಮ್ಮ ಮನೋಜ ಚೆಂಡ್ ತಗೊಳ್ಳೋಕೆ ರಸ್ತೆಗೆ ಹೊಟ್ಟೋದ. ಅಷ್ಟರಲ್ಲಿ ಒಂದ್ ಕಾರು ಅವನನ್ನ ಬಂದು ಗುದ್ದೋದ್ರಲ್ಲಿತ್ತು. ಅದೆಲ್ಲಿದ್ಲೋ ಈ ಹುಡುಗಿ? ಅದ್ ಹ್ಯಾಕ್ ಗೊತ್ತಾಯ್ತು ಅವಳಿಗೆ ನಮ್ಮ ಮನೋಜಂಗ್ ಅಪಾಯ ಇದೆ ಅಂತ? ಓಡ್ ಬಂದು ಅವನನ್ನ ತಳ್ಳಿಬಿಟ್ಟು ರಕ್ಷಣೆ ಮಾಡ್ಬಿಟ್ಲು. ಪಾಪ, ಅವನನ್ನು ರಕ್ಷಣೆ ಮಾಡಕ್ ಹೋಗಿ ಅವಳಿಗೂ ಪೆಟ್ಟಾಯ್ತು. ನೀನು ನಮ್ಮ ಮನೋಜನ ಪಾಲಿಗೆ ದೇವತೆ ಹೆಂಗ್ ಬಂದಮ್ಮ? ಇಲ್ಲ ಅಂದ್ರೆ 5 ವರ್ಷ 5 ದಿನಕ್ಕೆ ಹೋಗ್ಬೇಕಾಗಿದ್ದ ಪ್ರಾಣ ಇವತ್ತೇ ದೇವ್ರ ಪಾದಕ್ಕೆ ಸೇರ್ಕೋಬಿಡ್ತಿತ್ತು. ಹೇಳ್ದೆ ನೀನ್ ಎಲ್ಲಿಗೆ ಹೋಗ್ಬಿಟ್ಟಿದ್ದೆ? ನಿನಗೆ ಈ ಊರ್ ಬೇರೆ ಹೊಸ್ತು, ಒಂದ್ ಕಡೆ ನನ್ ಮಗನ ಆತಂಕ ಅಂದ್ರೆ ನೀನ್ ಬೇರೆ ಹೀಗ್ ಮಾಡೋದಾ? ಅದು ನಂಗೆ ಕೆಲ್ಸ ಇತ್ತು, ಅದಕ್ಕೆ ಹೋಗಿದ್ದೆ. ನೀನ್ ಎಲ್ಲಿಗೆ ಹೋದ್ರು ಸರಿ, ನನಗೆ ಹೇಳ್ಬಿಟ್ಟು ಹೋಗು. ಒಂದ್ ಸತ್ಯ ಹೇಳು, ನೀ ಮನೆಯವ್ರ ಜೊತೆ ಜಗಳ ಮಾಡ್ಕೊಂಡು ಹೇಳ್ದೆ ಕೇಳ್ದೆ ಏನಾದ್ರೂ ಬಂದಿದೀಯಾ? ಹಾಗೇನಾದ್ರೂ ಮಾಡಿದ್ರೆ ಮುಚ್ಚು ಮರೆ ಇಲ್ದೆ ನನ್ನ ಹತ್ರ ಹೇಳಮ್ಮ, ನಾನೇ ನಿನ್ನನ್ನ ನಿಮ್ಮೂರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ, ನಿಮ್ಮ ಮನೆಯವ್ರ ಹತ್ರನೂ ಮಾತಾಡ್ತೀನಿ. ಯಾಕಂದ್ರೆ ಮಕ್ಕಳು ದೂರ ಆದ್ರೆ ಹೆತ್ತವ್ರಿಗಾಗೋ ಸಂಕಟ ಏನು ಅಂತ ನನಗ್ ಚೆನ್ನಾಗಿ ಗೊತ್ತು. ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ಇನ್ಮೇಲೆ ನಿಮ್ಗೆ ಹೇಳ್ದೆ ಎಲ್ಲೂ ಹೋಗಲ್ಲ, ನಿಮ್ಗೆ ಹೇಳ್ಬಿಟ್ಟೇ ಹೋಗ್ತೀನಿ. ಅವನಲ್ಲಿ ಮನೋಜು, ಅವನು ಕರೀರಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಅವನು ಊಟ ಆಯ್ತಮ್ಮ, ಊಟ ಆದ್ಮೇಲೆ ಅರ್ಧ ಗಂಟೆ ಮಲಗೋ ಅಭ್ಯಾಸ, ಮಲಗಿದಾನೆ. ಓ ಹೌದಾ, ಸರಿ ಮಲಗಿ ಬಿಡಿ. ಯಾಕಮ್ಮ ಮತ್ತಿನ ಚಿಂತನಲ್ಲಿದ್ದೀರಿ? ನನಗೇನಮ್ಮ ಚಿಂತೆ, ನನ್ನ ಮಗನ ಚಿಂತೆ ಬಿಟ್ಟು ನಾಳೆ ಅವನ್ ಹುಟ್ಟದಬ್ಬ. ಅವನಿಗೆ 5 ವರ್ಷ ತುಂಬತ್ತೆ, ಅಲ್ಲಿಂದ ಇನ್ನು 5ದೇ ದಿನ ಅವನು ಬದುಕಿರೋದು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಮ್ಮ ನೀವೇನು ಚಿಂತೆ ಮಾಡ್ಬೇಡಿ, ನಿಮ್ಮ ಮಗನಿಗೆ ಏನು ಆಗಲ್ಲ ಅಂತ ನಮ್ಮ ಮನಸ್ಸು ಹೇಳ್ತಾ ಇದೆ. ಪಂಚಲಿಂಗಗಳಲ್ಲಿ ಈಗಾಗಲೇ 3 ಲಿಂಗಗಳು ಕೂಡಿವೆ, ಇನ್ನೆರಡು ಲಿಂಗಗಳನ್ನ ಸೇರಿಸಬೇಕಲ್ಲವ್ವ. ಅಯ್ಯೋ ಲಿಂಗ ಸ್ಫಟಿಕ ಲಿಂಗ.
ಇಳಿಸು. ಅಂಟಿ ಅರ್ಶನ್ ತರ ಕೊಡ್ರಿಲ್ಲ, ನಾನು ಕಟ್ತೀನಿ. ಹಳೆ ಕಟ್ಟು ಮಾಂಗಲ್ಯಂ ತಂದು ನಾನೇನೆ. ಯಾರೋ ಬೀದಿಲ್ ಹೋಗೋ ಭಿಕಾರಿ ಅವನು. ತಡಿಯೋ, ಯಾರು ನೀವು? ನನ್ನ ಯಾಕೆ ಹಿಂಗೆ ಹೇಳ್ಕೊಂಡು ಹೋಗ್ತಿದ್ದೀರಾ? ಯಾವ ಜಾಗಕ್ಕೆ ಸೇರಿಸ್ಬೇಕು ಆ ಜಾಗಕ್ಕೆ ಸೇರಿಸ್ತೀನಿ. ನಡಿಯೋ. ಚೆಕ್ ಬರಿ ಅಷ್ಟು ದೊಡ್ಡವಳಾಗಿದ್ದಾಳೆ. ಅಷ್ಟೇ ಅಲ್ಲ, ಯು ನೋ ವಾಟ್ಸಪ್ ಅಲ್ಲೂ ಇದ್ದಾಳೆ. ಬೇಕಾದ್ರೆ ಚೆಕ್ ಮಾಡು. ಚೆಕ್ ಚೆಕ್ ವಾಟ್ ಕಬಾ ಬಂತು. ಅಲ್ಟಿಮೇಟ್ ಆಗಿತ್ತು ಅನಿಕಾ, ನೀನ್ ಬರ್ಬೇಕಾಗಿತ್ತು. ಕಬಾಬ್ಗಿಂತ ಕಾಲ್ ಸೂಪ್ ಆಸಮ್, ಸಖತ್ತಾಗಿತ್ತು. ಹೈಲೈಟ್ ಏನು ಅಂದ್ರೆ, ಊಟಿಯಿಂದ ಅವ್ರ ಬಾಬನ್ ಫ್ರೆಂಡ್ಸು ವೈನ್ ತಂದಿದ್ರು. ಓ ಮೈ ಗಾಡ್, ಎಲ್ರು ಇವತ್ತು ಹಗ್ಲಲ್ಲೇ ಲೈಟ್ ಆಗಿ ಟೈಟ್ ಆಗ್ಬಿಟ್ಟಿದ್ವಿ. ನಿಲ್ಸಿ, ಇಲ್ಲಿಗೆ ಮಧು ಮಾಂಸ ಸೇವನೆ ಮಾಡಿ ಬಂದಿರೋದೇ ತಪ್ಪು ಅಂತದ್ರಲ್ಲಿ ಎಲ್ರೆದ್ರಿಗೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ನಾನ್ ಸೆನ್ಸ್. ಅನಿಕಾ, ಶ್ರದ್ಧೆಯಿಂದ ಪಾದಪೂಜೆ ಮಾಡಿ. ಇದು ಸರಿ ಹೋಗ್ಬೇಕು ಅಂದ್ರೆ ನಾನು ಡಿಸೈಡ್ ಮಾಡಿದ್ದೀನಿ. ನಂಗೊಂದು ಮಾತು ಕೊಡಿವಿನ ಅವರೇ. ಇಲ್ಲ, ಇಂಥ ಟೈಮಲ್ಲಿ ನೀನು ಏನೇನೋ ಡಿಸಿಷನ್ ತಗೋತೀಯ, ನಾನು ಮಾತು ಕೊಡಲ್ಲ. ವಿನೋ ಅವರೇ, ನೀವು ನಿಜವಾಗ್ಲೂ ನನ್ನ ಫ್ರೆಂಡೇ ಆಗಿದ್ರೆ ನನಗೆ ಮಾತು ಕೊಡಲೇಬೇಕು. ದಯವಿಟ್ಟು ಮಾತು ಕೊಡಿ ವಿನೋ ಅವರೇ. ನನಗೆ ಯಾರು ಶೂಟ್ ಮಾಡಿದ್ದು ಅನ್ನೋ ವಿಷಯ ಹೇಳಬೇಕು ಬೆಳ್ಳಿ.